ಆ ಸಮಸ್ಯೆಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಪರಿಹಾರ ಕಲ್ಪಿಸತಕ್ಕಂತವನು ನಮ್ಮ ಕುಟುಂಬ ಮೊದಲಿಂದಲೂ ಈ ನಾಡಿನ ಪ್ರತಿ ಸಮಾಜಗಳ ಬಗ್ಗೆ ಅತ್ಯಂತ ಗೌರವದಿಂದ ನಡೆಕೊಂಡಿರತಕ್ಕಂತವರು ನಾವು ಯಾವುದೇ ರೀತಿಯಲ್ಲೂ ಯಾವುದೇ ಸಮಾಜಕ್ಕೂ ಅಪಮಾನ ಮಾಡತಕ್ಕಂತ ಅವಹೇಳನ ಮಾಡತಕ್ಕಂತ ಒಂದು ವಾತಾವರಣದಲ್ಲಿ ಬಂದವರಲ್ಲ ಕೆಲವು ಪಾಪ ಇವತ್ತು ವಿಶ್ಲೇಷಣೆ ಮಾಡಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಯಲ್ಲಿ ಮತ್ತೆ ಬದಲಾವಣೆ ಅಂತ ಹೇಳಿ ನಾನು ಮೊದಲನೇ ದಿವಸ ಏನು ಹೇಳಿಕೆ ಕೊಟ್ಟಿದ್ದೇನೆ ಇವತ್ತು ಸಹ ನನ್ನ ಹೇಳಿಕೆ ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿರೋದು ಎಲ್ಲೂ ನನ್ನ ಹೇಳಿಕೆಯಲ್ಲಿ ಬದಲಾವಣೆ ಆಗಿಲ್ಲ ಎಲ್ಲಿ ಕೆಲವು ವಿಶ್ಲೇಷಣೆಗಳನ್ನು ಮಾಡ್ತಕ್ಕಂಥವ್ರು ಅವರವರು ಅವರವ್ರದೇ ಆದಂಥ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಸ್ವಲ್ಪ ಮನದಟ್ಟು ಮಾಡಲಿಕ್ಕೆ ನಾನು ಹೇಳಿದಂಥ ಹಿನ್ನೆಲೆಯನ್ನು ನೆನ್ನೆ ಮೊನ್ನೆ ಹೇಳಿದ್ದೇನೆ ಮತ್ತೆ ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದಿಷ್ಟೇ ನಾನು ಇಲ್ಲಿ ಹೇಳಿರ್ತಕ್ಕಂಥದ್ದು ಇಲ್ಲಿ ನನಗೆ ಬ್ರಾಹ್ಮಣ ಸಮಾಜ ಇರಲಿ ನಮ್ಮ ದಲಿತ ಸಮಾಜಗಳಿರಲಿ ಯಾವುದೇ ಸಮಾಜಗಳಿಗೂ ನಾನು ಅವಮಾನ ಮಾಡ್ತಕ್ಕಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವನಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಯಾವುದೇ ಸಮಾಜದ ಬಂಧುಗಳಿರಲಿ ಯಾವುದೇ ಸಮಾಜದ ಸಂಘಟನೆಗಳಿರಲಿ ನಾನು ಹೇಳಿರ್ತಕ್ಕಂಥ ಹಿನ್ನೆಲೆಯನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಕಳಕಳಿ ಇಲ್ಲಿ ಪ್ರಶ್ನೆ ಈ ದೇಶದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗ್ಬೋದು ಪ್ರಧಾನಮಂತ್ರಿಗಳಾಗ್ಬೋದು ಯಾರು ಬೇಕಾದರೂ ಶಾಸಕರುಗಳಾಗ್ಬೋದು ಇವತ್ತು ಶಾಸಕರುಗಳೇ ಆಗಿರೋರು ಎಲ್ಲ ಪರಿಶುದ್ಧವಾಗಿ ಇದ್ದಿರ್ತಕ್ಕಂಥವರೇ ಇದ್ದಾರಾ ನೀವೇ ಎಲ್ಲ ಮಾಹಿತಿಗಳಿಡ್ತೀರಿ ಇವತ್ತಿನ ಮಾಹಿತಿಗಳನ್ನು ಕೊಟ್ಟಾಗ ಪಾರ್ಲಿಮೆಂಟಿಗೆ ಎಷ್ಟು ಜನ ಯಾವ್ಯಾವ ಒಂದು ರೀತಿಯಲ್ಲಿ ಯಾವ್ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಶಾಸಕರಿದ್ದಾರೆ ಲೋಕಸಭಾ ಸದಸ್ಯರಿದ್ದಾರೆ ಅದೆಲ್ಲವನ್ನು ನೀವೇ ಬಿತ್ತರಿಸ್ತೀರಿ ಇಲ್ಲಿ ಜನಾಭಿಪ್ರಾಯ ಬಂದಾಗ ಯಾರು ನಾವೇನು ಯಾರೇನು ಮಾಡೋಕ್ಕಾಗಲ್ಲ ಜನಾಭಿಪ್ರಾಯಕ್ಕೆ ನಾವೆಲ್ಲ ತಲೆಬಾಗಲೇಬೇಕು ನಾನು ಅಷ್ಟು ತಿಳ್ಕೊಳ್ಳದೇ ಇರತಕ್ಕಂಥ ರಾಜಕಾರಣದಲ್ಲಿ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಮನುಷ್ಯ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನದ ಚೌಕಟ್ಟು ಏನು ಈ ದೇಶದ್ದು ಅಂತಕ್ಕಂಥದ್ದು ಸ್ವಲ್ಪ ಅರ್ಥ ಮಾಡ್ಕೊಂಡಿರೋವನ್ನೇ ನಾನು ಮೊನ್ನೆಯ ದಿನ ಪ್ರಹ್ಲಾದ್ ಜೋಶಿಯವರ ವಿಷಯದಲ್ಲಿ ಹೇಳಿದಂಥದ್ದು ಅದನ್ನು ಹೇಳಲಿಕ್ಕೂ ಕಾರಣ ಕಳೆದ 3 ವರ್ಷದ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಒಂದೊಂದು ಘಟನೆಗಳನ್ನು ನೀವು ತೆಗೆದುಕೊಳ್ಳಿ ಕಳೆದ 3 ವರ್ಷದಲ್ಲಿ BJP ಸರ್ಕಾರ ಆಳ್ವಿಕೆ ಬಂದ ನಂತರ ಒಂದೊಂದು ಘಟನೆಯನ್ನು ತೆಗೆದುಕೊಂಡು ಹೋಗಿ ಇವತ್ತು ಕರ್ನಾಟಕಕ್ಕೂ ಸಾವರ್ಕರ್ಗೂ ಸಂಬಂಧ ಏನು ಕರ್ನಾಟಕಕ್ಕೂ ಗೋಡ್ಸೆಗೂ ಸಂಬಂಧ ಏನು ಕೆಲವು ಕಡೆ ಗೋಡ್ಸೆ ದೇವಸ್ಥಾನ ಕಟ್ಟಿಸ್ಬೇಕು ಅಂತಾರೆ ಈಗೆಲ್ಲ ಈಗಾಗಲೇ ಸಾವರ್ಕರ್ ಅವರ ಭಾವಚಿತ್ರಗಳನ್ನು ಹಾಕಬೇಕು ವಿಧಾನಸಭೆಯಲ್ಲೂ ಹಾಕಾಗ ಹೋಯ್ತಾಗಲೇ ಕರ್ನಾಟಕದ ಯಾವೊಂದು ಕೆಂಗಾಲ ನಮ್ಮಂತೇನವರು ಕಟ್ಟಿದಂಥ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಶಿಲ್ಪಕಲೆಯನ್ನು ಹೊಂದಂಥ ಒಂದು ಸರ್ವ ಜನಾಂಗದ ಶಾಂತಿಯ ತೋಟದ ಈ ಒಂದು ರಾಜ್ಯದಲ್ಲಿ ಇವತ್ತು ವಿಧಾನಸೌಧದಲ್ಲೂ ಏನು ಮಾಡ್ಕೊಂಡ್ರಿ ಕೆಲ ಸುವರ್ಣಸೌಧದಲ್ಲಿ ಹಾಕೊಂಡ್ರದ ಓ ಇಲ್ಲಲ್ಲ ಅಲ್ಲಿ ನಾವು ಕಟ್ಟೋದಕ್ಕೆ ಪ್ರೇರಣೆ ಕೊಟ್ಟಂಥದ್ದು ಇವತ್ತು ಅಲ್ಲಿ ನೀವು ಮಾಡ್ಕೊಂಡಂಥದ್ದು ಇದೆಲ್ಲವನ್ನು ನಾವೇನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಇವತ್ತು ಸಮಾಜಗಳನ್ನು ಇಲ್ಲಿ ಒಡೆಯತಕ್ಕಂಥ ಕೆಲಸಕ್ಕೆ ಏನು ಕೈಯಾಗಿ ಕೊಟ್ಟಿದ್ದೀರಿ ಮೀಸಲಾತಿಯ ವ್ಯವಸ್ಥೆಗಳ ವಿಷಯದಲ್ಲೂ ಇಷ್ಟೊಂದು ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಲ್ಲ ಮೀಸಲಾತಿಯ ವ್ಯವಸ್ಥೆಗಳ ವಿಷಯದಲ್ಲೂ ಗೊಂದಲ ಸೃಷ್ಟಿ ಮಾಡಿ ಎಲ್ಲರಿಗೂ ಹಿಂದೆ ಎಲ್ಲ ಮೂಗಿಗೆ ತುಪ್ಪ ಸರ್ತಾ ಇದ್ದಿದ್ದನ್ನು ತಲೆಗೆ ತುಪ್ಪ ಸರ್ವೆ ಈ ಮೀಸಲಾತಿ ವ್ಯವಸ್ಥೆನಲ್ಲೂ ಇವತ್ತು ಆ ವಾಸನೆನೂ ಕಾಣಬಾರ್ದು ಅವರಿಗೆ ಆ ಮೀಸಲಾತಿ ವ್ಯವಸ್ಥೆದು ಆ ರೀತಿಯ ರಾಜಕಾರಣ ಮಾಡಿಕೊಂಡು ಈ ಸಮಾಜವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಇದು ಮುಂದೆ ಇವತ್ತು ಹಿಂಬಾಗಿಲಿಂದ ಮಾಡ್ಕೊಂಬಂದಿದ್ದೀರಿ ಪಾಪ ಬಸವರಾಜ ಬೊಮ್ಮಾಯಿಯವ್ರನ್ನ ಕೂರಿಸಿ ಹಿಂಬಾಗಿಲಿಂದ ಮಾಡ್ಕೊಂಬಂದಿರಿ ಕೂತ್ಕೊಂಡು ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ ಹಾಗಾದರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ